ನನ್ನ ಮುಂದಿನ ಫ್ಯೂಚರ್ ನನ್ನ ಮಕ್ಕಳ ಫ್ಯೂಚರ್ಗೆ ರಾಜಕಾರಣಕ್ಕೆ ತರೋಕ್ಕೆ ಅವ್ರು ಹೈಲೈಟ್ ಪಡ್ಕೊತಾ ಇದ್ದಾರೆ ಅಷ್ಟೇ. ವಿನಃ ಬಡವ್ರಿಗೆ ಯಾರೂ ನೋಡ್ತಾ ಇಲ್ಲ. 6 ತಿಂಗಳಾದ್ರೂ ಬರೋದಿಲ್ಲ. ಇವ್ನು ಎಮ್ ಎಲ್ ಎ ಅಂತ ಹೇಳ್ಕೊಂಡು 10 ಜನ ನಿಂದೆ ಇಕ್ಕೊಂಡಿರ್ತಾನೆ, ಯಾರು ಬಡವ್ರು ಮಾತಾಡೋಂಗಿಲ್ಲ, ಅವ್ರ ಮೇಲೆ ಗುಂಡಾಗಿರಿ ಮಾಡಕ್ಕೆ ಹೋಗ್ತಾರೆ. ಇನ್ನೆಲ್ಲ ಅಭಿವೃದ್ಧಿ ಆಯ್ತವೆ. BJP ಗೌರ್ಮೆಂಟ್ ಇದ್ದಾಗ BJP ನಡ್ಸಕ್ಕೆ ಬಂದರೆ ಕಾಂಗ್ರೆಸ್ನವ್ರು ಅಡ್ಡಿ ಮಾಡ್ತಾರೆ, ಆಮೇಲೆ JDS ನಡೆಸುವಾಗ ಇವ್ರು ಅಡ್ಡಿ ಮಾಡ್ತಾರೆ, ಇವರಿಬ್ಬರು ಸೇರ್ಕೊಂಡು ಅವ್ರಿಗೆ ಅಡ್ಡಿ ಮಾಡ್ತಾರೆ. ಜನಗಳಿಗೆ ಉಪಯೋಗ ಅಂತ ಆಗ ಕೆಲಸಗಳು ಅನ್ನೋದು ಏನಿಲ್ಲ, ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ವಿಧಾನಸಭೆಯಲ್ಲಿರೋರಿಗೆ ಬರೀ ಸುಳ್ಳು ಹೇಳ್ಕೊಂಡು ಇದು ಮಾಡೋದೇ ವಿನಃ ಆಗೋಯ್ತು. ರಾಜಕೀಯ ಮಾಡೋ ಉದ್ದೇಶ ಅದೇ, ನನ್ನ ದುಡ್ಡು ಕಂಟ್ರೋಲ್ ಮಾಡ್ಕೊಬೇಕು, ನಾನು ಎಷ್ಟು ದುಡ್ಡು ಹೊಡಿತೀನಿ, ನಂದು ಏನು ಮಾಡ್ತೀನಿ ಅನ್ನೋದು ಅವ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ರಾಜಕೀಯಕ್ಕೆ ಬರ್ತಾರೆ, ಆ ವಿಧಾನಸಭೆನ ಗಬ್ಬೆ ಬಿಡಿಸ್ತಾರೆ. ಫಸ್ಟ್ ಆಫ್ ಆಲ್ ಸೆಷನ್ನಲ್ಲಿ ಯಾರೇ ಗಲಾಟೆ ಮಾಡಲಿ ಅವ್ನಿಗೆ ಏನನ್ನು ಕೊಡ್ತಾರೆ, ಜನಗಳ ಹಣನ ಕಟ್ ಮಾಡಾಕಬೇಕು. ಸೆಷನ್ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಇವಾಗಿರೋ MLAಗಳಿಗೆ, ಸೆಷನ್ ಏನ್ದಕ್ಕೆ ನಡೀತದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾವ ಪಾರ್ಟಿನಲ್ಲಿ ಜಾಸ್ತಿ ಸುಳ್ಳು ಹೇಳ್ತಾರೆ, ಕಾಂಗ್ರೆಸ್ ಆರ್ BJP? ಎರಡು ಪಾರ್ಟಿಲೂ ಸುಳ್ಳು ಹೇಳೋರು ಇದ್ದಾರೆ. ಬಟ್ ಯಾಕೆ ಅಂತಂದ್ರೆ ಕಾಂಗ್ರೆಸ್ಸಿಂದ ದಳಕ್ಕೆ ಹೋಗ್ತಾರೆ, ದಳದಿಂದ ಕಾಂಗ್ರೆಸ್ಗೆ ಬರ್ತಾರೆ, ಕಾಂಗ್ರೆಸ್ಸಿಂದ BJP ಬರ್ತಾರೆ. ಅವರೆಲ್ಲ ಸುಳ್ಳ್ರೆ, ಬರೋರು ಒಬ್ಬನೇ ವ್ಯಕ್ತಿ, ವ್ಯಕ್ತಿ ಒಬ್ಬನೇ ಆಗಿರ್ತಾನೆ, ಪಾರ್ಟಿಗಳು ಮಾತ್ರ ಬದಲಾವಣೆ ಆಗಿರ್ತದೆ. ನೀನು ಅಲ್ಲಿ ಸುಳ್ಳು ಹೇಳೋನು, ಇಲ್ಲಿ ಸುಳ್ಳು ಹೇಳೋದಿಲ್ವಾ? ಅದೇ ಬುದ್ಧಿ. ಈ ಅದೇನು ಹೇಳ್ತಾರಲ್ಲ ಮಧ್ಯದ ಏನೋ ಒಂದು ಗಾದೆ ಇದೆ, ಗಾದೆ ಏನಂತಂದ್ರೆ ಮರ್ತ್ಬಿಟ್ಟೆ ಇದರಲ್ಲಿ. ಬಟ್ ಒಟ್ಟಿನಲ್ಲಿ 3 ಪಾರ್ಟಿಲೂ ಸುಳ್ಳು ಹೇಳಾರೆ. ಪಾರ್ಟಿ ಮಾತ್ರ ಬದಲಾವಣೆ ಮಾಡ್ಕೊಂಡು ನಾನು BJP ಹೋಗ್ಬಿಟ್ಟಿದ್ದೀನಿ ಅಂತ ಇಲ್ಲಿ ಹೋ ಅಂತ ಕೂಗಾಡ್ತಾನೆ, ತಿರ್ಗಾ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಬಿಟ್ಟು ಅಲ್ಲಿ ಸೈಲೆಂಟ್ ಆಗಿಬಿಟ್ಟು BJP ಮೇಲೆ ಹೋ ಅಂತಾರೆ. ನಾನು ಆ ಪಾರ್ಟಿಲಿದ್ದೆ, ಭಾಳಾನೇ ಎಲ್ಲರೂ ಮೋಸ ಮಾಡಾರೆ ಅಂತ ಹೇಳ್ಬಿಟ್ಟು. ಸಡನ್ಲಿ ಇವಾಗ ಏನು ಜಾಸ್ತಿ ತೋರಿಸ್ತಾರೆ ಅಂತಂದರೆ, BJP-ಲರು ಯಾರು ಏನಂತ ಹಾಕಿದ್ರು ಇವ್ರು ಹೇಳ್ತಾರೆ, ಕಾಂಗ್ರೆಸ್ಸು ಕಳ್ಳ ಸುಳ್ಳ ಮುಳ್ಳ ಅಂತ ಕಾಂಗ್ರೆಸ್ ಅವ್ರ ಮೇಲೆ ಹೇಳ್ತಾರೆ. ಬಟ್ ಜನಗಳಿಗೆ ಯಾವುದೂ ಒಳ್ಳೇದಾಗಲ್ಲ. ಅಧಿವೇಶನದಲ್ಲಿ ಕೋಟಿಗಟ್ಟಲೆ ದಿನಕ್ಕೆ ಅಧಿವೇಶನ ಖರ್ಚಾಗ್ತೈತೆ. ಆ ಅಧಿವೇಶನದಲ್ಲಿ ಖರ್ಚಾಗೋದು ಅವ್ರಿಗೆ ಯಾರಿಗೂ ಗಮನಕ್ಕಿಲ್ಲ. ಅಧಿವೇಶನಕ್ಕೆ ಬಂದರೆ ಎಷ್ಟು ನನಗೆ ದುಡ್ಡು ತಗೋತೀನಿ ಅನ್ನೋದು ಗಮನಕ್ಕಿಲ್ಲ. ಅಧಿವೇಶನ ವೇಸ್ಟ್ ಮಾಡಬೇಕು, ಜನಗಳಿಗೆ ಒಳ್ಳೇದಾಗಬಾರ್ದು. ಅವ್ರಿಗೆ ಒಳ್ಳೇದು ಮಾಡ್ಕೊಳಕ್ ನೋಡ್ತವ್ರೆ, ಜನಗಳಿಗೆ ಒಳ್ಳೇದು ಏನು ಮಾಡಬೇಕು ಎತ್ತ ಮಾಡ್ಬೇಕಂದ್ರೆ ಬಾಯಿ ಮುಚ್ಕೊಂಡು ಅಧಿವೇಶನ ಮಾಡಬೇಕು. ಅಧಿವೇಶನದಲ್ಲಿ ಕ್ವಶನ್ಗೆ ಏನೈತೆ, ಜನಗಳದ್ದು ಕಪ್ಪು ಚಿಕ್ಕದ ಏನು ಇದು ಮಾಡ್ತಾರೆ, ಆನ್ಸರ್ ಮಾಡ್ತಾರೆ, ಅದು ಮಾಡಬೇಕು. ಇವ್ರು ಮಾಡ್ತಾನೆ ಇಲ್ಲ. ಮಾತಾಡ್ತಾರೆ ಸ್ಟ್ರೈಕೋ ಎದ್ದೋಗೋ, ಸೆಷನ್ನಲ್ಲಿ ಇವ್ರ ಮುಂದೆ ಹೋಗಿ ಸಭಾಪತಿ ಮುಂದೆ ಹೋಗಿ ನಾನು ಕೂಗಾಡಬೇಕು, ನಾನು ಕೂಗಾಡಬೇಕು, ನಂದು TV ಫೋಕಸ್ ಆಗಬೇಕು, ನಂದು ಪೇಪರ್ನಲ್ಲಿ ಫೋಕಸ್ ಆಗಬೇಕು, ನನ್ನ ಮುಂದಿನ ಫ್ಯೂಚರ್ ನನ್ನ ಮಕ್ಕಳ ಫ್ಯೂಚರ್ಗೆ ರಾಜಕಾರಣಿಗೆ ತರೋಕ್ಕೆ ಅವ್ರು ಹೈಲೈಟ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ವಿನಃ ಬಡವ್ರಿಗೆ ಯಾರೂ ನೋಡ್ತಾ ಇಲ್ಲ, ಜನಗಳಿಗೆ ಏನು ಮಾಡ್ತಾ ಇಲ್ಲ. ಯಾವ ಜನಗಳಿಗೆ ಆಗಲಿ, ಇವಾಗ ಒಂದು ಅಭಿವೃದ್ಧಿ ಕಾರ್ಯ ಮಾಡಿ ಅಂತಂದರೆ, ಇವತ್ತು ಇಲ್ಲಿರೋ ಗ್ರಾಮದವರೆಲ್ಲ ಸೇರಿ ನಗರದವರೆಲ್ಲ ಸೇರಿ ಕಂಪ್ಲೇಂಟ್ ಮಾಡಿದ್ರೆ 6 ತಿಂಗಳಿಗೆ ಬರ್ತಾನೆ ಅವನು. ಇಂಜಿನಿಯರ್ ಏನು ಮಣಿ ತಿಂತ ಇರ್ತಾರೆ, ಒಂದು ರಸ್ತೆ ಸರಿ ಇಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರೆ ಯಾರೇ ಸಾರ್ವಜನಿಕ ಅಲ್ಲಿ ಕಂಪ್ಲೇಂಟ್ ಮಾಡಿದ್ಮೇಲೆ ಅಲ್ಲಿ ಬಂದು ವೆರಿಫಿಕೇಶನ್ ಮಾಡಿ ನೋಡಿ ಏನಾಯ್ತು ಆ ಮೇಲಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ರೆ ತಾನೆ ಅವ್ನು ರಿಲೀಸ್ ಮಾಡಿಕೊಡೋದು. 6 ತಿಂಗಳಾದ್ರೂ ಬರೋದಿಲ್ಲ ಅವನು, 6 ತಿಂಗಳಾದ್ರೂ ಬರೋದಿಲ್ಲ. ಇವ್ನು MLA ಅಂತ ಹೇಳ್ಕೊಂಡು 10 ಜನ ನಿಂದೆ ಇಕ್ಕೊಂಡಿರ್ತಾನೆ, ಯಾರು ಬಡವ್ರು ಮಾತಾಡೋಂಗಿಲ್ಲ, ಅವ್ರ ಮೇಲೆ ಗುಂಡಾಗಿರಿ ಮಾಡಕ್ಕೆ ಹೋಗ್ತಾರೆ. ಇನ್ನೆಲ್ಲ ಅಭಿವೃದ್ಧಿ ಆಯ್ತವೆ, ಕಂಪ್ಲೇಂಟ್ ಮಾಡೋಕ್ಕೆ ಬಿಟ್ಟರೆ ತಾನೇ ಅಭಿವೃದ್ಧಿ ಆಗೋದು. ಕಂಪ್ಲೇಂಟ್ ಮಾಡೋರೇ ಇಲ್ಲ, ಮಾಡೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಇವ್ರ ಜೊತೆಲಿರೋ ಒಂದು 10-12 ಜನ ಇವ್ರ ಜೊತೆಲಿರ್ತಾರೆ, ಅವರಿದ್ದವ್ರು ಏನು ಮಾಡ್ತಾರೆ, 10-12 ಜನ ಇವನೇನಾದರೂ ಕಂಪ್ಲೇಂಟ್ ಮಾಡ್ತೀನಿ ಅಂತಂದರೆ ಅವನಿಗೆ ಬೆದರಿಕೆ ಹಾಕ್ತಾರೆ. ಮತ್ತು ಇಲ್ಲಿ ಹೆಂಗೆ ಬಗ್ಗೆ ಸಮಸ್ಯೆ ಅರಿತದೆ, ಬಗ್ಗೆ ಸಮಸ್ಯೆ ಇರೋಕ್ಕೆ ಸಾಧ್ಯ ಇಲ್ಲ. ಏನೋ ಈ ಸರ್ಕಾರ ಆಯಿತು, ಇವ್ರೇನು ಮಾಡಲಿಲ್ಲ, ನನ್ನ ಪೀರಿಯಡಲ್ಲಿ ಆಗಬೇಕಾಗಿತ್ತು, ಇವ್ನ ಪೀರಿಯಡಲ್ಲಿ ಆಯ್ತದೆ. ಮೇನ್ ಇಂಟೆನ್ಷನ್ ಅವ್ರದ್ದೇನೋ, ನನ್ನ ಪೀರಿಯಡಲ್ಲಿ ನನ್ನ ಕಲ್ಕಂಬಾಕಲಿಲ್ಲ, ನಂದು ಇದಾಗಲಿಲ್ಲ, ಅವರು ಕಾಂಗ್ರೆಸ್ನವ್ರು ಬರ್ತಾರೆ, ಅದಕ್ಕೆ ಅಡ್ಡಿ ಮಾಡಬೇಕು ನಾವು. ಯಾವಾಗ BJP ಗೌರ್ಮೆಂಟ್ ಇದ್ದಾಗ BJP ನಡ್ಸಕ್ಕೆ ಬಂದರೆ ಕಾಂಗ್ರೆಸ್ನವ್ರು ಅಡ್ಡಿ ಮಾಡ್ತಾರೆ, ಆಮೇಲೆ JDS ನಡೆಸುವಾಗ ಇವ್ರು ಅಡ್ಡಿ ಮಾಡ್ತಾರೆ, ಇವರಿಬ್ಬರು ಸೇರ್ಕೊಂಡು ಅವ್ರಿಗೆ ಅಡ್ಡಿ ಮಾಡ್ತಾರೆ. ಜನಗಳಿಗೆ ಉಪಯೋಗ ಅಂತ ಆಗ ಕೆಲಸಗಳು ಅನ್ನೋದು ಏನಿಲ್ಲ, ಜನಗಳ ದುಡ್ಡು ಮಾತ್ರ ಪೋಲ್ ಆಗ್ತಾ ಇರ್ತದೆ. ಯಾವಾಗ ನೋಡಿ ಎವರಿ ಬಜೆಟ್ ಎವರಿ ಇದರಲ್ಲಿ ರೇಟ್ ರೈಸ್ ಆಗ್ತದೆ, ವಿನ ಕಮ್ಮಿ ಆಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇಲ್ಲ. ಇವಾಗ TV ಏನಾದರೂ ಅವ್ರ ಬಗ್ಗೆ ಮಾತಾಡೋಕೆ, TV ಒಂದು ದುಡ್ಡು ಕೊಟ್ಬಿಟ್ಟವನ್ನೇ, ಅದಕ್ಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. TV ಏನಕ್ಕೋಸ್ಕರ ಇದ್ದಾರೆ, ಜನಗಳಿಗೋಸ್ಕರ ಇದ್ದಾರೆ, ಜನಗಳ್ದು ಇದು ಮಾಡ್ತಾ ಇದ್ದಾರೆ. TV ನಾವೊಂದು ಇದು ಕೊಡ್ಬೇಕು ಅನ್ನೋದು ಒಂದು ಕಾಮನ್ ಸೆನ್ಸೇ ಇಲ್ಲ ಅಲ್ಲಿ ವಿಧಾನಸಭೆಯಲ್ಲಿ ಇರೋರಿಗೆ, ಕಾಮನ್ ಸೆನ್ಸೇ ಇಲ್ಲ ಅವ್ರಿಗೆ ವಿಧಾನಸಭೆಯಲ್ಲಿರೋರಿಗೆ, ಬರೀ ಸುಳ್ಳು ಹೇಳ್ಕೊಂಡು ಇದು ಮಾಡೋದೇ ವಿನಃ ಆಗೋಯ್ತು. ಇವಾಗ ಅಶ್ವಥ್ ನಾರಾಯಣನ ಮೇಲೆ BJP ಇದ್ದಾಗ ಬೊಮ್ಮಾಯಿ ಮೇಲೆ PTM CTM ಏನೇನೋ ಹೇಳ್ಬಿಟ್ರು, ಆಪಾದನೆ ತಪ್ಪು ಮಾಡಿಬಿಟ್ರು. ಇದೇ ಇವನು ಇರೋನು ಎಷ್ಟು ಡೊನೇಷನ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲರ TV ಮುಂದೆ ಬಂದು ಹೇಳಿದ್ದಲ್ಲ, ಒಂದು ಸ್ಟೂಡೆಂಟ್ಸ್ ಒಂದು ಕಾಲೇಜಿಗೆ ನಾನು ಇಷ್ಟು ಡೊನೇಟ್ ಮಾಡ್ತಾ ಇದ್ದೀನಿ, ಬಿಲ್ಡಿಂಗ್ ಅಲ್ಲೇ ಇರ್ತದೆ, ಸ್ಟೂಡೆಂಟ್ಸ್ಗಳು ಬಂದು ಬಂದು ಹೋಯ್ತಾನೆ ಇರ್ತಾರೆ, ತಿಂದಾಕಿರ್ತಾನೆ ಅಂತ ಅವನ ಮೇಲೆ ಹೇಳ್ತಾನೆ. ಈ CET ET ಎಲ್ಲ ಮೊದಲಿತ್ತ, ಇವಾಗ ತಾನೆ ಏನಕ್ಕೋಸ್ಕರ ದುಡ್ಡು ತಿನ್ನಬೇಕು, ಬಡವ್ರನ್ನ ಸುಲಿಗೆ ಮಾಡಬೇಕು, ನಾವು ರಾಜಕೀಯ ಮಾಡಬೇಕು. ರಾಜಕೀಯ ಬರೋಕ್ಕೆ ಇವ್ರ ಉದ್ದೇಶ ಅದೇ, ಬೇರೆ ಏನಿಲ್ಲ. ರಾಜಕೀಯ ಮಾಡೋ ಉದ್ದೇಶ ಅದೇ, ನನ್ನ ದುಡ್ಡು ಕಂಟ್ರೋಲ್ ಮಾಡ್ಕೊಬೇಕು, ನಾನು ಎಷ್ಟು ದುಡ್ಡು ಹೊಡಿತೀನಿ, ನಂದು ಏನು ಮಾಡ್ತೀನಿ ಅನ್ನೋದು ಅವ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ರಾಜಕೀಯಕ್ಕೆ ಬರ್ತಾರೆ, ಆ ವಿಧಾನಸಭೆನ ಗಬ್ಬೆ ಬಿಡಿಸ್ತಾರೆ. ಆಗಿನ ಪುಣ್ಯಾತ್ಮರೆಲ್ಲ ಕಷ್ಟಪಟ್ಟು ವಿಧಾನಸೌಧ ಕೊಟ್ಟು ಎಂತೆಂತೆ
ಇವರು ಎಂ ಎಲ್ ಎಗಳು ಮತ್ತು ಮಿನಿಸ್ಟರ್ಗಳು ಒಳ್ಳೆ ಆಡಳಿತ ಕೊಡ್ತಾನೆ. ಇವತ್ತು ದಿನ ಮಂಗಳೂರಲ್ಲಿ ಒಬ್ರು ಯಾರೋ ಎಂ ಎಲ್ ಎ ಹೊಲ ಉಳ್ಕೊಂಡಿದ್ದಾನೆ, ಮಾಡಂಗಿದ್ರೆ ಅವ್ನು ಅವಾಗಲೇ ಮಾಡ್ಬೋದಾಗಿತ್ತು. ಅವರು ಜನಗಳ ಸೇವೆಗೋಸ್ಕರ ಬಂದರು, ಇವರು ಜನಗಳ ಸೇವೆಗೆ ಬಂದಿಲ್ಲ, ಇವ್ರ ಅಕೌಂಟ್ ಸೇವ್ ಮಾಡ್ಕೊಳಕ್ಕೆ ಬಂದಿರೋದು. ಎಮ್ ಎಲ್ ಎ ಆಗಿ ಬಂದಿರೋದು ಇವ್ರ ಅಕೌಂಟ್ ಸೇವ್ ಮಾಡ್ಕೊಳಕ್ಕೆ ಬಂದಿರೋದು. ಜನಗಳಿಗೆ ಯಾರಿಗೂ ನಿಂತು ಮಾಡಲ್ಲ. ಒಂದು ಎಮ್ ಎಲ್ ಎ ಹತ್ರ ಒಂದು ಕಂಪ್ಲೇಂಟ್ ಮಾಡ್ತೀನಿ ಅಂತಂದ್ರೆ ಸಾಮಾನ್ಯ ಜನ ಸಾಧ್ಯನೇ ಇಲ್ಲ. ಓಟ್ ಕೇಳೋಕೆ ಮಾತ್ರ ಅವರೇ ಬರ್ತಾರೆ. ನಮ್ಗೆ ಓಟ್ ಕೊಟ್ಬಿಡಿ, ನಮ್ಮ ಪಕ್ಷಕ್ಕೆ ಕೊಟ್ಬಿಡಿ, ನಮ್ಮವ್ರಿಗೆ ಕೊಟ್ಬಿಡಿ, ಇವ್ರನ್ನ ಗೆಲ್ಸಿ ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಯಾರು ಅಭಿವೃದ್ಧಿ ಆಗ್ತದೆ? ಎಲ್ಲ ಅಭಿವೃದ್ಧಿ ಆಗ್ತದೆ. ಏರಿಯಾಗಳು ರೋಡಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ, ರೋಡಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ಇನ್ನೇನು ಅಭಿವೃದ್ಧಿ ಮಾಡ್ತಾನೆ? ಚೆನ್ನಾಗಿರೋ ರೋಡ್ಗೆ ಹೋಗ್ಬಿಟ್ಟು ಟಾರ್ ಹಾಕ್ಸ್ತಾರೆ, ಹಾಳಾಗಿರೋ ರೋಡ್ ಅಲ್ಲೇ ಬಿದ್ದಿರ್ತದೆ. ಯಾಕೆಂದ್ರೆ ಅದು ನನ್ನ ಇದು ಬರೋದಿಲ್ಲ, ನನ್ನ ಲಿಮಿಟ್ಸ್ ಅಲ್ಲ ಅದು, ಬೇರೆಯವ್ರ ಲಿಮಿಟ್ಸ್, ಬೇರೆ ಎಮ್ ಎಲ್ ಎದು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಇವರು ಈ ಸಿ ಎಮ್ಗೆ ಯಾರು ಫೇರ್ ಅವರಾಗಿರ್ತಾರೆ ಅವ್ರು ಜಾಸ್ತಿ ಸ್ಯಾಂಕ್ಷನ್ ತಗೊಂತಾರೆ, ಅವ್ರಿಗೇನು ಬೇಕೋ ಅದು ಮಾಡ್ಕೋತಾರೆ. ಎಲ್ಲೆಲ್ಲಿ ಏನೇನು ರೋಡ್ ಇರ್ತದೆ ಆ ಮೋರಿಗಳೆಲ್ಲ ಹಂಗಂಗೆ ಇರ್ತದೆ, ನೋಡೋದೇ ಇಲ್ಲ. ಇಂಥವ್ರಿಗೆ ಓಟ್ ಕೊಡ್ತಾ ಇದ್ದೀವಿ ನಾವು, ನಾವು ಬಡಪಾಯಿ ಅವ್ರು ಹೇಳ್ದಂಗೆ ನಾವು ಕೇಳೋಂಥ ಪ್ರಜೆಗಳಾಗ್ಬಿಟ್ಟಿದ್ದೀವಿ. ಸತ್ತ ಪ್ರಜೆ ಆಗಿದ್ದೀವಿ ನಾವು, ಸತ್ವ ಪ್ರಜೆ ಆಗಿಲ್ಲ, ಸತ್ತ ಪ್ರಜೆಗಳಾಗ್ಬಿಟ್ಟಿದ್ದೀವಿ. ಆದ್ರಿಂದ ಅದು ನಡೀತಾ ಇದೆ. ಯಾವ ಒಬ್ಬ ರಾಜಕೀಯ ವ್ಯಕ್ತಿಯು ಕೂಡ ಜನಗಳ ಪರವಾಗಿ ಸೇವೆ ಮಾಡ್ತಾನೆ ಅಂತ ಅನ್ಸ್ಲಿಲ್ವಾ? ಒಬ್ರು ಯಾರು ಒಬ್ರು ಇಲ್ಲ, ಅದೆಲ್ಲ ಹಿಂದೆ ಇತ್ತು. ಇವಾಗಂತೂ ಒಬ್ರು ಇಲ್ಲ, ಪ್ರತಿ ಒಬ್ಬನೂ ಅಷ್ಟೇ. ಹಣ ಖರ್ಚು ಮಾಡಿ ನಾನು ಮಿನಿಸ್ಟರ್ ಆಗಿರ್ತೀನಿ ಹೋಗಯ್ಯ, ಹಣ ಖರ್ಚು ಮಾಡಿ ನಾನು ಎಮ್ ಎಲ್ ಎ ಆಯ್ತೀನಯ್ಯ, ನಾನು ಹಣ ತಗತ್ತೆ. ಅದೇ ಹಣ ಬ್ಯಾಂಕ್ ಹಾಕ್ಬಿಟ್ರೆ ನಾನು ಆರಾಮಾಗಿ ಬಡ್ಡಿ ತಿನ್ಕೊಂಡಿರ್ಬೋದು, ಹಂಗೆ ಬಡ್ಡಿ ತಿನ್ಕೊಂಡಿರ್ಬೋದು ಅವನು. ಏನು ಬರ್ತಾನೆ ಇಲ್ಲಿ ಜನಸೇವೆ ಮಾಡ್ತೀನಿ ಅಂತ? ಸುಮ್ಮನೆ ಸ್ಟೇಟಸ್ ತೋರಿಸ್ಕೊಳಕ್ಕೆ ಜನಸೇವೆ, ನನಗೆ ಅಧಿಕಾರ ಬೇಕು, ಜನಸೇವೆ ಬೇಕು ಅಂತ ಎಲ್ಲಿ ಬಂದಿದ್ದಾನೆ? ಯಾರು ಬರ್ತಾ ಇದ್ದಾರೆ? ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಯಾರು ಮಾಡ್ತಾ ಇದ್ದಾರೆ? ಹಾಕಿರೋ ಪಾರ್ಕಿಗೆ ರೆಡಿ ಮಾಡ್ತಾ ಇರ್ತಾರೆ, ಇನ್ನೊಂದು ಪಾರ್ಕ್ ಇರೋದು ಅದಕ್ಕೆ ಹೋಗೋದೇ ಇಲ್ಲ. ರೋಡ್ಗಳು ಹಾಕಿರೋ ರೋಡ್ಗೆ ಮಾಡ್ತಾ ಇರ್ತಾರೆ, ಈ ರೋಡ್ಗೆ ಹೋಗಲ್ಲ. ಇವ್ರೇನಾದ್ರೂ ಇವತ್ತು ನೈಟೆಲ್ಲ ಟಾರ್ ಹಾಕಿದ್ರೆ ಬೆಳಗ್ಗೆ ಬರ್ತಾನೆ ಆ ಗಡಾರಿ ಮತ್ತು ಚೆನ್ಕೆ ತಗೊಂಡು ಮಣ್ಣೆಗೆ, ಯಾರೋ ಇದು ಬಿ ಡಬ್ಲ್ಯೂ ಎಸ್ ಎಸ್ ಪಿನ ಇಲ್ಲಾಂತಂದರೆ ನನ್ನ ಮನೆಗೆ ಲೈನೇ ಬಂದಿಲ್ಲ, ಅಲ್ಲಿ ಲೈನ್ ಹಾಕೊಂತೀನಿ ಅಂತ ಯಾವನ ಇಂಜಿನಿಯರ್ಗೆ ಅಷ್ಟು ದುಡ್ಡು ಕೊಡ್ತಾನೆ, ರೋಡ್ ಕಟ್ ಮಾಡ್ತಾನೆ, ಅದನ್ನ ಸರಿ ಮಾಡೋದಿಲ್ಲ. ಕಟ್ ಮಾಡಿರೋದು ಅವ್ನು ಇಂಜಿನಿಯರು ಏನು ಸ್ಯಾಂಕ್ಷನ್ ಮಾಡಿರ್ತಾನೆ ಆಯಿತು ಅಂತ ಪರ್ಮಿಷನ್ ಕೊಟ್ಟಿರ್ತಾನೆ, ಅವ್ನು ಬಂದು ನೋಡಿದ್ರೆ ತಾನೆ ನನ್ನ ಸ್ಥಿತಿ ಏನಾಗ್ತದೆ ಅಂತೇಳಿ. ಒಂದು ಸ್ವಲ್ಪ ಕಿತ್ತೋಗಿದ್ರೆ ದೊಡ್ಡದಾಯ್ತಾ ಇರ್ತದೆ, ವೆಹಿಕಲ್ ಏನು ಕಡಿಮೆ ಓಡಾಡ್ತಾ ಇದೆಯಾ, ಜಾಸ್ತಿ ಓಡಾಡ್ತಾ ಇರ್ತದೆ, ಹಂಗೆ ಕಿತ್ತೋಯ್ತದೆ. ಅದ್ರದ್ದೇನಾಯಿತು, ಎತ್ತಾಯಿತು, ನಾನು ದುಡ್ಡು ಕಟ್ಟಿಸ್ಕೊಂಡಿದ್ದೀನಲ್ಲ, ರಸ್ತೆ ಸರಿ ಮಾಡಿಸ್ಕೊಡ್ಬೇಕಂತ ಅವನಿಗಿರಬೇಕು. ಕಾಮನ್ ಸೆನ್ಸ್ ಅವನಿಗಿಲ್ವೇ ಇಲ್ಲ. ಅವನು ಯಾಕೆ ಇಂಜಿನಿಯರ್ ದುಡ್ಡು ಕೊಟ್ಟೆ ಪಾಸ್ ಮಾಡ್ಕೊಂಡು ಬಂದಿರ್ತಾನಲ್ಲ, ಇನ್ನೆಲ್ಲಿ ನೋಡ್ತಾನೆ ಬಡವ್ರ ಸಭೆ ಎಲ್ಲಿ ಮಾಡ್ತಾನೆ ಅವನು? ಅವನಿಗೇನು ಸರ್ಕಾರಿ ದುಡ್ಡು ಬೇಕೋ, ಅವನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಬಡವ್ರು ಯಾವನಾದ್ರೂ ಹೋಗಲಿ, ಬಿದ್ದು ಹಾಳಾಗೋಗ್ಲಿ, ನನಗೇನು. ಆಮೇಲೆ ಬರ್ತಾನೆ ಸಂತಾಪ ಸೂಚಿಸೋಕ್ಕೆ, ಒಂದು ರೋಡಲ್ಲಿ ಬಿದ್ದುಬಿಟ್ಟು ಸತ್ತಾದ್ಮೇಲೆ ಸಂತಾಪ ಸೂಚಿಸೋಕೆ ಬರ್ತಾನೆ. ಅದೇ ಏನು ಅಲ್ಲಿರೋರು ಅವನು ಫೇರ್ ಅವರಾಗಿ ಸತ್ತರೆ ಮಾತ್ರ ಅವ್ರು ಬಂದು ಅಲ್ಲಿ ಸಂತಾಪ ಸೂಚಿಸೋದು. ಬೇರೆ ಪಬ್ಲಿಕ್ನಲ್ಲಿ ಯಾರಂತೂ ನಮ್ಮಂಥ ಅಮಾಯಕರು ಏನಾದರೂ ಆಯಿತು ಅಂತಂದರೆ ಅಲ್ಲಿ ಬರೋದೇ ಇಲ್ಲ. ಯಾರು ಬರ್ತಾರೆ? ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಮತ್ತು ಇನ್ನೇನು ಇನ್ನೆಲ್ಲಿದೆ, ಯಾರು ಒಳ್ಳೇದು ಮಾಡ್ತಾವ್ರೆ, ಯಾರು ಕೆಟ್ಟದ್ದು ಮಾಡ್ತಾರೆ, ಯಾರು ಒಳ್ಳೇದು ಮಾಡ್ತಾವ್ರೆ, ಯಾರು ಕೆಟ್ಟದ್ದು ಮಾಡ್ತಾರೆ, ಅವ್ರಿಗೆ ಅವ್ರ ಮನಸ್ಸಿಗೆ ಬರಬೇಕು. ಹೂನಪ್ಪ, ನಾನು ಜನಗಳು ಸೇವೆ ಮಾಡಬೇಕಂತ ಬಂದಿದ್ದೀನಿ, ಅಟ್ಲೀಸ್ಟ್ ಒಂದು ರೂಪಾಯಿ, ಒಂದು 100 ರೂಪಾಯಿನಲ್ಲಿ 1 ರೂಪಾಯಿ 2 ರೂಪಾಯಿ ಭಾಗನಾದರೂ ಸೇವೆ ಮಾಡಬೇಕು ಅಂತೇಳಿ. ಅವ್ರು ಈ ಕಡೆ ತಲೆನೇ ಇಕ್ಕಲ್ಲ, ಯಾವುದೋ ತಗೋತಾರೆ ಸ್ಯಾಂಕ್ಷನ್ನು, ಯಾವುದೋ ರೋಡ್ ಮಾಡಿಸ್ತಾರೆ, ಇಲ್ಲ ಆ ರೋಡ್ ತೆಗೆದು ಈ ರೋಡ್ಗೆ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೌದೇನೆ ಬಿಡಪ್ಪ, ನಮ್ಮ ರೋಡ್ ಸರಿಯಾಗೈತೆ ಅಂತ ಅಲ್ಲಿರೋನು ಸತ್ತ ಪ್ರಜೆ ಅಲ್ಲೇ ಸತ್ತಿರ್ತಾನೆ. ಇನ್ನು ಮುಂದಿನ ಮನೆ ಮುಂದಿನ ರೋಡಲ್ಲಿ ಇರೋನು ಯಾರು ಬರ್ತಾನೆ? ಯಾರು ಬರ್ತಾರೆ? ಸೆಷನ್ನಲ್ಲಿ ಮಾತ್ರ ದುಡ್ಡು ಸಿಕ್ಕಾಪಟ್ಟೆ ಫೋಲ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಸೆಷನ್ನೇ ಬೇಕು ಅವರಿಗೆ ಧರಣಿ ಮಾಡೋಕ್ಕೆ? ಬೇರೆ ಟೈಮಲ್ಲಿ ಮಾಡ್ಕೊಬೋದಲ್ಲ, ಯಾಕೆ ಸೆಷನ್ ಟೈಮ್ ತಗೊಂತಾರೆ? ಸೆಷನ್ನಲ್ಲಿ ದಿನಕ್ಕೆ ಎಷ್ಟು ಕೋಟಿ ಆಗ್ತದೆ? ಯಾರಣ ಅದು? ನಮ್ಮ ಹಣ, ಪಬ್ಲಿಕ್ ಹಣ ಅದು. ಸಿ ಎಮ್ಗೂ ಅದು ಇದು ಬರಬೇಕು, ಸಭಾಪತಿಯವ್ರಿಗೂ ಇರಬೇಕು, ಯಾರ್ಯಾರು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಆಪೋಸಿಷನ್ ಅವ್ರು ಕೂಗಾಡ್ತಾರೆ ಅವ್ರಿಗೆಲ್ಲ ಮನವರಿಕೆ ಆಗಬೇಕು. ಹೌದು, ಇದು ಕೂಗಾಡೋದಲ್ಲ, ಇದನ್ನ ಹೆಂಗೆ ಬಗೆಹರಿಸ್ಕೊಬೇಕು? ಅದೇ ಸಿ ಎಮ್ ಹತ್ರನೇ ಹೋಗಿ ಬೇರೆ ಟೈಮಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಬೋದು, ಸೆಷನ್ಗೆ ಬಂದು ಬಗೆಹರಿಸ್ಕೊಬೇಕದು. ಸೆಷನ್ನಲ್ಲಿ ಯಾರು ದುಡ್ಡು ಹೋಗ್ತಾ ಇದೆ? ಏನಕ್ಕೆ ಅದ್ರ ಬಗ್ಗೆ ಕೇಳಲ್ಲ? ಯಾರಾದರೂ ಒಬ್ಬ ಮಿನಿಸ್ಟ್ರ್ ಇಷ್ಟು ವರ್ಷ ಆಗಿದೆ, ಯಾರಾದರೂ ಒಬ್ಬ ಸೆಷನ್ ಬಗ್ಗೆ ನೀವು ಸುಮ್ಮನೆ ರೀ, ಇದ್ರದ್ದು ಏನಾಗೈತೆ ಅಂತ ಕೆಂಗಲ್ ಹನುಮಂತ ಇನ್ ಪೀರಿಯಡಿಂದ ನೋಡೋರೆಲ್ಲ ಹೇಳ್ತಾರಲ್ಲ, ಅವಾಗೆಲ್ಲ ಖುದ್ದು ಅವರೇ ನಿಂತ್ಕೊಂಡೆಲ್ಲ ಹೇಳೋರು. ಅವಾಗ ಟಿ ವಿ ಮಾಧ್ಯಮ ಅದು ಇದೆಲ್ಲ ಏನಿರಲಿಲ್ಲ, ಜನಗಳು ಕಣ್ಣು ಕಾಣೋದು ಕೆಲಸ ಮಾಡಿದ್ರೆ. ಇವಾಗ ಎಲ್ಲ ಇದ್ರೂ ಕಾಣಿಸ್ತಿದ್ದಂಗಿದ್ದಾರೆ, ಎಲ್ಲ ಜನಗಳಿಗೂ ಗೊತ್ತಾಗ್ತದೆ, ಎಲ್ಲ ಜನಗಳು ತಿರುಗಿಬೀಳ್ತಾರೆ ಅನ್ನೋದು ಅವ್ರಿಗೆ ಇದಿಲ್ಲ, ಒಂದು ಗೌರವ ಐತಾನೆ ಇಲ್ಲ ಅವ್ರಿಗೆ. ಅವರು ಪಟಾಲಮ್ಮ ಏನಿರ್ತಾರೆ ಆ ಪಟಾಲಮ್ಮನ ನೋಡ್ಕೊಂಡೆ ಅವ್ರು ಚೆನ್ನಾಗಿತ್ತು. ಅದರಲ್ಲಿ ಅದಕ್ಕೆ ಯಾವ ಪಕ್ಷದಲ್ಲಿ ಒಳ್ಳೆಯವರು, ಯಾವ ಪಕ್ಷದಲ್ಲಿ ಕೆಟ್ಟಲ್ಲಿದ್ದಾರೆ. ನಮ್ಮಲ್ಲಿ ಒಂದು ತೀರ್ಮಾನ ಮಾಡ್ಕೋಬೇಕು ಅಂತಂದರೆ, ಈ ಪಕ್ಷಗಳನ್ನ ಇದು ಮಾಡಿ ಯಾವಾಗ ಕರ್ಸ್ಕೊಂಡು ಆ ಏರಿಯಾದಲ್ಲಿ ಒಂದು 10-20 ಜನ ಸೇರ್ಕೊಂಡು ನಮಗೆ ಏನನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಕೇಳಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಮನವರಿಕೆ ಆಗ್ತದೆ. ಅವ್ರನ್ನ ಕ್ವಶನ್ ಮಾಡೋರೇ ಇಲ್ಲ, ಎಮ್ ಎಲ್ ಎಗಳಿಗೂ ಕ್ವಶನ್ ಮಾಡೋರಿಲ್ಲ. ಯಾಕೆಂದರೆ ಅವ್ರು ಪಟಾಲಮ್ಮ ಬಿಡೋದೇ ಇಲ್ಲ ಮಾತಾಡೋಕ್ಕೆ. ಅಕಸ್ಮಾತ್ ಏನಾದರೂ ಎಮ್ ಎಲ್ ಎಗೆ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿರೋ ಏರಿಯಾ ಕೌನ್ಸಿಲರು ಅವರ ಇವರೋ ಗಲಾಟೆ ಮಾಡ್ತಾರೆ, ಅವರ ಇವರೋ ಗಲಾಟೆ ಮಾಡ್ತಾರೆ. ಇನ್ನು ಹೆಂಗಾಗ್ತದೆ? ಹೆಂಗೆ ಅಭಿವೃದ್ಧಿ ಆಗ್ತದೆ? ಎಲ್ಲ ಆಗ್ತದೆ ಅಭಿವೃದ್ಧಿ? ಇವಾಗ ಅಭಿವೃದ್ಧಿ ಹಣದಲ್ಲಿ ಏನೋ ಸರ್ಕಾರ ಬಡವ್ರಿಗೆ ಅಂತ ಹಂಚಕ್ಕೆ ಹೋಯ್ತದೆ, ಇವ್ರು ಬಿಡ್ತಾ ಇಲ್ಲ.
ಅವರಿದ್ದಾಗ ಮಾಡ್ಬೋದಾಗಿತ್ತು, ಇವರಿದ್ದಾಗ ಅದು ಮಾಡಕ್ಕೆ ಬಿಡ್ತಾ ಇಲ್ಲ. ಅದು ಬರಲಿಲ್ಲ, ಗೃಹಲಕ್ಷ್ಮಿ ಬರಲಿಲ್ಲ, ಬಸ್ಸಿಂದ ಬರಲಿಲ್ಲ, ಅದು ಬರಲಿಲ್ಲ ಅಂತಾರೆ. ಅವ್ರು ಬರೀ ಇದ್ರ ಚಿಂತೆನೆ, ಯಾಕೆ ನಾವಿದ್ದಾಗ ಇವೆಲ್ಲ ಮಾಡೋಕ್ಕೆ ಕಾರ್ಯರೂಪಕ್ಕೆ ತರೋಕ್ಕಾಗಲಿಲ್ಲ ಅಂತ ಅವ್ರು ಯೋಚನೆ ಮಾಡಲ್ಲ. ನಾವಿದ್ದಾಗ ಎಲ್ಲ ಮಾಡಿದರೆ ನಮಗೂ ಒಳ್ಳೆ ಹೆಸರು ಬರೋದಲ್ಲ, ನಾವೆಂದ್ಕೆ ಇವಾಗ ಮೂಲೆಯಲ್ಲಿ ಕೂತ್ಕೊಬೇಕಾಗಿತ್ತು. ಅದು ಯೋಚನೆ ಮಾಡಿದರೆ ಅವ್ರಿಗೆ ಈ ಥರ ಸೆಷನ್ನಲ್ಲಿ ಗಲಾಟೆ ಮಾಡಲ್ಲ. ಫಸ್ಟ್ ಆಫ್ ಆಲ್ ಸೆಷನ್ನಲ್ಲಿ ಯಾರೇ ಗಲಾಟೆ ಮಾಡಲಿ, ಅವ್ನಿಗೆ ಏನೇನು ಕೊಡ್ತಾರೆ, ಜನಗಳ ಹಣನ ಕಟ್ ಮಾಡಾಕಬೇಕು. ಒಂದಿನ ನಿಂತ್ಕೊಂಡು ಕೇಳಲಿ ಅವನು, ಕ್ವಶನ್ ಮಾಡಬೇಕು. ಒಂದು ಮುಖ್ಯಮಂತ್ರಿಗಳಿಗೇನು ಕ್ವಶನ್ ಮಾಡಬೇಕು ಮಾಡಬೇಕು, ಸಭಾಪತಿಗೆ ಏನು ಕಂಪ್ಲೇಂಟ್ ಮಾಡಬೇಕು ಮಾಡಬೇಕು. ಸೆಷನ್ ಬಂದ್ ಮಾಡಿ ನಾವೆಲ್ಲ ಇದ್ದು ಮುಸ್ಕರ ಕೂತ್ಕೊಂಡು ಕೂಗಾಡ್ತೀನಿ ಅಂದರೆ ಅವತ್ತೊಂದು ದುಡ್ಡು ಯಾರು ಕೊಡ್ತಾರೆ? ಅವ್ರಿಗೆ ಸ್ಟಾಪ್ ಮಾಡಬೇಕಾ ದುಡ್ಡು? ಇದು ಜನಗಳ ತೆರಿಗೆ ಹಣ ನೀನು ತೊಗೊಳಂಗಿಲ್ಲ. ಒಂದು ಕಿಲೋಮೀಟ್ರಿಗೆ 7 ರೂಪಾಯಿ 8 ರೂಪಾಯಿ ತಗೋತಾ ಇದ್ದಾರೆ ಕಾರಲ್ಲಿ ಓಡಾಡಿದ್ರೆ. ಒಂದು ದಿನಕ್ಕೆ ಎಷ್ಟು? 1.5 ಲಕ್ಷ 2 ಲಕ್ಷ ಒಬ್ಬೊಬ್ಬ ಡ್ರಾ ಮಾಡ್ತಾನೆ ಅವ್ನು, ಊಟ ತಿಂಡಿ ಎಲ್ಲ ಲೆಕ್ಕ ಮಾಡ್ಕೊಂಡ್ರೆ ಅಷ್ಟು ಲೆಕ್ಕ ಬರುತ್ತೆ. 235 ಜನ ಟೋಟಲ್ಲು, 242 ಜನ ಇವ್ರಿಗೆ ಸೆಷನ್ದು ದುಡ್ಡುಗಳು ಹೋಗೋದು. ಅಷ್ಟಲ್ಲದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸೆಷನ್ನಲ್ಲೇ 1x2 ದುಡ್ಡು ಇರ್ತದೆ. ಅಲ್ಲಿರೋ ಪೊಲೀಸ್ನವ್ರಿಗೆ 1x2 ದುಡ್ಡು ಇರ್ತದೆ. ಎಲ್ಲ ಯಾರು ದುಡ್ಡಿದ್ದು? ಅದನ್ನು ಬಂದೋಬಸ್ತ್ ಮಾಡಬೇಕು. ಸೆಷನ್ನಲ್ಲಿ ಕೇಳಲಿ, ಅವಾಗ ಸೆಷನ್ ಹಕ್ಕೈತೆ, ಸೆಷನ್ ನಡಿಬೇಕು. ವರ್ಷಕ್ಕೆ 2 ಸಾರಿ ಸೆಷನ್ ನಡೀತದೆ, ಅವಾಗ ಏನೈತೆ ಎತ್ತೈತೆ ಅಂತ ಅವಾಗ ಮಾತಾಡಬೇಕು ಅವರು. ಅದು ಬಿಟ್ಬಿಟ್ಟು ಸುಮ್ಮನೆ ಗದ್ದಲೆ ಬರ್ಸೋದು, ಇವನು ಮಾತಾಡೋಕ್ಕೆ ಬಿಡೋದಿಲ್ಲ. ಸೆಷನ್ ಅಂತ ಮಾಡ್ತಾರೆ, ಜನಗಳು ದುಡ್ಡು ತಿಂದಾಕ್ತಾರೆ. ಸೆಷನ್ ಅಂತ ಮಾಡಿಬಿಟ್ಟು ಜನಗಳು ತಿಂದಾಕ್ತಾರೆ, ಜನಗಳು ದುಡ್ಡು ಫೋಲ್ ಆಗ್ತದೆ. ಅದೇ ಸೆಷನ್ ದುಡ್ಡು ಹಾಕಲಿ, ರಸ್ತೆಗಳಿಗಾಗಿ ಅಭಿವೃದ್ಧಿ ಆಗ್ತದೆ. ಯಾಕೆ ಮಾಡಬಾರ್ದು ಆ ಸೆಷನ್ ದುಡ್ಡು? 40 ಗಟ್ಟಲೆ ದಿನಕ್ಕಾಗುವಾಗ 45 ದಿನ 35 ದಿನ 22 ದಿನ ಸೆಷನ್ ನಡೀತದೆ, ಎಷ್ಟು ಕೋಟಿ ಆಯ್ತದೆ ಅಲ್ಲಿಗೆ? ಅದನ್ನು ಮಾಡಬೇಕಲ್ಲ. ಯಾರು ಮಾತಾಡ್ತಾರೆ ಅವ್ರಿಗೆ ದುಡ್ಡು ಕಟ್ ಮಾಡಿದ್ರೆ ಸರಿ ಆಯ್ತದೆ. ಎಲ್ಲೋ ಕೂತ್ಕೊಂಡಿರ್ತಾನೆ, ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೋತಾನೆ, ನಾನು ಇಲ್ಲಿ ಪ್ರೆಸೆಂಟ್ ಆಗಿದ್ದೀನಿ ಬಂದಿದ್ದೀನಿ ಅಂತ ಬರ್ತಾನೆ, ಮುಖ ತೋರಿಸ್ತಾನೆ. ಅವ್ನು ಪಡ್ಗ ಅವ್ನು ಕಾಫಿ ಕುಡಿಯೋಕೋ ಟೀ ಕುಡಿಯೋಕೋ ಯಾವುದೋ ಫೋನ್ ಬಂದಂತ ಫೋನ್ ಇಟ್ಕೊಂಡು ಹೋಗ್ತಾರೆ. ಸೆಷನ್ ಅಂತಂದ್ರೇ ಅರ್ಥ ಆಗ್ತಾ ಇಲ್ಲ ಇವಾಗ ಇರೋ MLAಗಳಿಗೆ, ಸೆಷನ್ ಏನಕ್ಕೆ ನಡೀತದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನೀವು ಲೆಕ್ಕ ಮಾಡಿ, ಆ ಹಿಂದಿನ ಸೆಷನ್ಗಳು ಲೆಕ್ಕ ಮಾಡ್ಕೊಳ್ಳಿ, ಈಗಿನ ಸೆಷನ್ ಲೆಕ್ಕ ಮಾಡ್ಕೊಳ್ಳಿ. ಈಗಿರೋ MLAಗಳಿಗೆ ಯಾವುದೇ ಸೆಷನ್ಗಳ ಬಗ್ಗೆ ಅವ್ರಿಗೊಂದು ಸ್ವಲ್ಪನೂ ಕಾಳಜಿನೇ ಇಲ್ಲ. ಹೌದು, ನಂದು ಇಷ್ಟು ಕ್ವಶನ್ ಇದೆ, ನನಗೂ ಇಷ್ಟು ಇದು ಮಾಡಿ ಅಂತ ಮೊದಲು ಸಭಾಪತಿ ಕೊಡಬೇಕಲ್ಲ ಲಿಸ್ಟು. ಇವ್ರು ಕೊಡ್ದೇನೆ ಇಲ್ಲಿ ಕೂತ್ಕೊಂಡು ಅವ್ನು ನಮ್ಮ ಪಾರ್ಟಿಯನ್ನು ಕೂಗಾಡ್ತಾನೆ ಅಂತ ಹೇಳ್ಬಿಟ್ಟು ಬೆಂಚ್ ತಟ್ಕೊಂಡು ಕೂತ್ಕೊಂಡ್ಬಿಟ್ರೆ, ಬಡವ್ರ ಸಮಸ್ಯೆ ಯಾರು ಅರಿತದೆ, ಯಾರ್ದು ದುಡ್ಡು ನಾವು ಸಂಬಳ ತಗೋತಾ ಇದ್ದೀವಿ ಅಂತ ಅವ್ರ ಮನವರಿಕೆ ಆದರೆ ಸಾಕಾಗ್ತದೆ. ಅವ್ರ ಮನವರಿಕೆ ಆದರೆ ಅದೇ ಒಂದು ದೊಡ್ಡ ಸೆಷನ್ನು, ಮನವರಿಕೆ ಆಗ್ತಾ ಇಲ್ಲ ಅವ್ರಿಗೆ. ಅದು ಮನವರಿಕೆ ಆಗೋದಕ್ಕೆ ದೊಡ್ಡ ಸೆಷನ್ನು, ಈ ಸೆಷನ್ನಲ್ಲಿ ಇವ್ರಿಗೆ ಇಷ್ಟಿಷ್ಟು ಹೋಗ್ತಾ ಐತೆ, ಇವ್ರದ್ದೆಲ್ಲ ಕಟ್ ಮಾಡಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ. ಏನು ಕ್ವಶನ್ ಐತೆ ಒಬ್ಬೊಬ್ಬರೇ ನಿಂತು ಎದ್ದು ಕೇಳಲಿ. ಅದಕ್ಕೆ ಮುಖ್ಯಮಂತ್ರಿಗಳು ಯಾರು ಶಕ್ತಿಯಾಗಿರ್ತಾರೆ ಅವ್ರು ಆನ್ಸರ್ ಮಾಡ್ತಾರೆ. ಇವರು ಅವ್ರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಇವ್ರದೇ ಗಲಾಟೆ ಗದ್ದಲ ಎಬ್ಬರ್ಸ್ಕೊಂಡಿದ್ರೆ ಸೆಷನ್ ನೋಡೋರ್ಗೆ ಹೆಂಗೆ ಅನ್ನಿಸ್ತದೆ? TVನಲ್ಲಿ ಅಸಹ್ಯ ಆಯ್ತದೆ. ಏನೇ ಸಣ್ಣ ಮಕ್ಕಳಿಗಿಂತ ಈ ಮಕ್ಕಳದ್ದೇನಾದರೂ ಸ್ಕೂಲ್ ಡೇ ನಡೆಯುವಾಗ ಮಕ್ಕಳಿದ್ದು ಕೂಗಾಡ್ತಾವಲ್ಲ, ಓ ನಮ್ಮ ಕ್ಲಾಸ್ ನಾನು ಫಸ್ಟ್ ಬಂದ್ಬಿಟ್ಟ ಅಂತ ಹಂಗಾಗ್ಬಿಟ್ಟಿದೆ. ಇದ್ರಿಗೆ ಪರಿಜ್ಞಾನನೇ ಇಲ್ಲ ಅವ್ರಿಗೆ, ಸೆಷನ್ ಅನ್ನೋದೇ ಪರಿಜ್ಞಾನ ಇಲ್ಲ. ಸೆಷನ್ ದುಡ್ಡು ನಾವು ತೊಗೊಂತ ಇದ್ದೀವಪ್ಪ ಅನ್ನೋದು ಪರಿಜ್ಞಾನ ಇಲ್ಲ ಅವ್ರಿಗೆ. ಏನೋ ದುಡ್ಡು ಬರ್ತದೆ, ಎಲ್ಲ ಸ್ಯಾಂಕ್ಷನ್ ಆಯ್ತದೆ, ನನ್ನ ಅಕೌಂಟ್ಗೆ ಬಂದು ಬೀಳ್ತದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಎಲ್ಲ MLAಗಳಿಗೂ ಹೇಳಬೇಕು ಅಂತಂದರೆ ಸೆಷನ್ನು ಮೌನವಾಗಿ ಕೇಳಿ ಏನು ಉತ್ತರ ಕೊಡಬೇಕು, ಬರ್ಕೊಂಡೋಗಿ ಕಪ್ಪು ಚುಕ್ಕಿ ಏನೈತೆ ಅದಕ್ಕೆ ಏನು ಆನ್ಸರ್ ಮಾಡ್ತೀರಾ, ಚುಕ್ಕಿ ಆನ್ಸರ್ಗೆ ಏನು ಮಾಡ್ತೀರಾ ಆನ್ಸರ್ ಮಾಡಿ. ಹಂಗಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಮುಖ್ಯಮಂತ್ರಿಗಳನ್ನ ಬೇಕಾದ್ರೆ ಕತ್ತಿನ ಪಟ್ಟೆ ಇಟ್ಕೊಂಡು ಕೇಳ್ಬೋದು ನೀನು ಹಿಂಗೆ ಮಾಡಿಲ್ಲ ಅಂತೇಳಿ. ಆ ಧೈರ್ಯ ಯಾರಿಗೂ ಬರೋದಿಲ್ಲ. ಇವಾಗ ಯಾವುದು, ಇವಾಗ ಮೂಢ ತೊಗೊಂಬಿಟ್ಟವ್ರೆ ಸೆಷನ್ ದಿನ ಎಲ್ಲ ವೇಸ್ಟ್ ಮೂಢದಲ್ಲೇ ಹೋಯ್ತಾ ಐತೆ. ಇವ್ರು ಮೂಢರಾಗ್ಬಿಟ್ಟಿದ್ದಾರೆ. ಯಾರು ಓಟ್ ಹಾಕಿರೋ ಜನಗಳು ಮೂಢರಾಗ್ಬಿಟ್ಟವ್ರೆ. ಅಲ್ಲಿ ಮೂಢ ಚೆನ್ನಾಗೈತೆ. ಯಾವ ಮೂಢ ತಗೊಂಡ್ರೆ ಸೆಷನ್ ಹಾಳು ಮಾಡ್ತಾರೆ ಅಂತಂದರೆ ನೀನು ಯಾವ ಮಟ್ಟದಲ್ಲಿದ್ದಾರೆ MLAಗಳು ಅನ್ನೋದು ಅವರು ಯೋಚನೆ ಮಾಡಬೇಕು. ವಿರೋಧ ಪಕ್ಷದ ನಾಯಕರು ಸಹ ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಸೈಲೆಂಟಾಗೇ ಇದ್ದಾರೆ. ಕ್ವಶನ್ ಮಾಡಬೇಕು, ಅವ್ರಿಗೆ ಕೇಳಬೇಕು, CM ಹತ್ರ ಕೇಳಬೇಕು. ಅವ್ರಿಗೂ ಇದಿದೆ ಮೂಢದಲ್ಲಿ ಏನಾಯಿತು ಹೆಂಗಾಯಿತು, ಹಳೆ ದಾಖಲೆಗಳಲ್ಲಿ ಏನೇನೋ ಇರ್ತದೆ. ಅವರು ದಾಖಲೆ ಮುಂದೆ ಇಟ್ಕೊಂಡೇ ಕೊಡ್ತಾ ಇದ್ದಾರೆ, ಇವ್ರಿಗೆ ಗದ್ದಲ ಎಬ್ಬರಿಸ್ತಾ ಇದ್ದಾರೆ. ಆ ಮೂಡೋದು ಎತ್ಕೊಂತು ಅಂದರೆ ಸಾಕು, CMಎ ಹೋಗ್ಬೇಕು, ಹಂಗೆ ಗದ್ದಲ ಎಬ್ಬರಿಸ್ತಾರೆ. ಮತ್ತು ಇನ್ನೆಂದಕ್ಕೆ ಸೆಷನ್ ಬೇಕು? ಎಂತ 40 ಗಟ್ಟಲೆ ಹೋಗಬೇಕು ಸೆಷನ್ಗೆ ದುಡ್ಡು? ಅವೆಲ್ಲ ಸ್ಟಾಪ್ ಮಾಡಬೇಕಲ್ಲ. ಯಾರು ಗಲಾಟೆ ಮಾಡ್ತಾರೆ ಸ್ಟಾಪ್ ಮಾಡಿದ್ರೆ ತಾನಾಗೇ ಇರ್ತದೆ. ಹಂಗೂ ಏನಾದರೂ ಕೈ ಮಿಲಾಸೋದಿತ್ತು ಅಂದರೆ ತಗೊಂಡೋಗಿ ಹೊರಗಡೆ ಕಳಿಸ್ತಾರೆ, ಅಥವಾ ಒಂದಿನ 2 ದಿನ ಸಸ್ಪೆಂಡ್ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜನಗಳ ಬಗ್ಗೆ ಸೆಷನ್ನಲ್ಲಿ ಜನಗಳ ಬಗ್ಗೆ, ಅವ್ರ ಏರಿಯಾದ ಬಗ್ಗೆ ನಾವೇನೇನು ಮಾಡಿದ್ದೀವಿ ಅಂತ ಏನಾದರೂ ವರದಿ ಕೊಡ್ತಾರಾ? ನೋಡಿದ್ದೀರ ಅವರು? ಎಲ್ಲರೂ ನೀವು TV ಮಾಧ್ಯಮದವರೇ ನೋಡಿ, ನೀವು ಎಲ್ಲರದು ವರದಿ ಕೊಟ್ಟಿದ್ದಾರೆ ಅವರು. ನಾವು ಇಷ್ಟೆಲ್ಲ ಮಾಡಿದ್ದೀವಿ, ನಮ್ಗೆ ನೋಡಿ ಇಷ್ಟಿಷ್ಟೆಲ್ಲ ಸ್ಯಾಂಕ್ಷನ್ ತಗೊಂಡು ಹಿಂದಿಂದ ಜಾಗ ಮಾಡಿದ್ದೀವಿ, ಇಂಥ ಏರಿಯಾ ಮಾಡಿದ್ದೀವಿ, ಆ ಏರಿಯಾ ಮಾಡಿದ್ದೀವಿ, ಆ ಪಾರ್ಕ್ ಮಾಡಿದ್ದೀವಿ. ಏನಾದರೂ ಒಂದು ತೋರಿಸ್ತಾರಾ? ಇವರು ಎಷ್ಟು ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ, ಯಾವ ಪಾರ್ಕ್ ಹಾಕಿದ್ರೆ ಅಂತ ಲಿಸ್ಟ್ ಹಾಕಲಿ ಬಿಡಿ. ಅಲ್ಲಿ BBMP ಆಫೀಸಲ್ಲಿ ಲಿಸ್ಟ್ ಹಾಕಲಿ ಅವರು. ಅದೇನಾದರೂ ಮಾಡ್ತಾ ಇದ್ದಾರಾ?
ಏನು ಮಾಡಲ್ಲ. ಸೆಷನ್ ಅಲ್ಲಿ ಏನಾದ್ರೂ ತೋರಿಸ್ತಾ ಇದ್ದಾರಾ, ನೋಡಿ ನಮ್ಗೆ ಇಷ್ಟ ಆಗೈತೆ, ನಮ್ಗೆ ಇನ್ನೂ ಹಣ ಸಾಲ್ತಾ ಇಲ್ಲ, ಇಷ್ಟು ಅಭಿವೃದ್ಧಿ ಆಗ್ಬೇಕು, ಇಷ್ಟು ಜನಗಳ ಸಮಸ್ಯೆ ಇದೆ, ನಾನು ಸರಿ ಮಾಡ್ಬೇಕು ಅವನ್ನೆಲ್ಲ, ನಮ್ಗೆ ಇನ್ನೂ ಇನ್ನೊಂದು ಸ್ವಲ್ಪ ಇದು ಕೊಡಿ, ಅನುದಾನ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಅವರು. ಇವ್ರು ಗಲಾಟೆ ಎಬ್ಬರ್ಸ್ಕೊಂಡೋದ್ರೆ ಯಾರು ಕೊಡ್ತಾರೆ? ಒಂದು ಅಂಗಡಿ ಗಲಾಟೆ ಮಾಡಿದ್ರೆ ತಿಂಡಿ ಕೊಡೋದಿಲ್ಲ ನಮ್ಮ ಕಾಸು ಇಟ್ಕೊಂಡು, ಅಲ್ಲೂರಾ? ಗಲಾಟೆ ಮಾಡಿದ್ರೆ ಯಾರು ಕೊಡ್ತಾರೆ ಇವಾಗ ಮುಂದಂಗಡಿಗೆ ಅಂತಾರೆ. ಆ ಥರ ಪರಿಸ್ಥಿತಿ ಆಗೈತೆ ಅಲ್ಲಿ, ಆ ಪರಿಸ್ಥಿತಿ ತಂದಿಕ್ಕಂಡಿದ್ದಾರಲ್ಲಿ. ಅದಕ್ಕೋಸ್ಕರ ಏನು ಮಾಡೋದು, ಗಲಾಟೆ ಮಾಡೋದು, ಆ ಸೆಷನ್ನ ಬಂದ್ ಮಾಡಿಸೋದು, ಎದ್ದೋಗೋದು. ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೋ, ಒಂದು ತಿಂಗಳಾಗೋಯ್ತದೆ, ಸೆಷನ್ ಟೈಮ್ ಕ್ಲೋಸ್ ಆಯಿತು, ನಿನ್ನ ಮುಂದಿನ ಸೆಷನ್ವರೆಗೂ ಯಾರು ಏನೂ ಮಾತಾಡೋಂಗಿಲ್ಲ. 6 ತಿಂಗಳು ಇನ್ನು ಯಾರು ಮಾತಾಡೋಂಗಿಲ್ಲ, ಬರೀ ಅವ್ರದ್ದೇ ಆಟ ವೈಕಾರ್ಯ ಎಲ್ಲ ಅವ್ರದ್ದೇ. ಈ ಥರ ನಮ್ಮ ರಾಜಕೀಯ ಪರಿಸ್ಥಿತಿ ಹಿಂಗೆ ಬಂದಿದೆ. ದಯವಿಟ್ಟು ಎಲ್ಲ MLAಗಳು ಶಾಂತವಾಗಿ ಕೇಳಬೇಕು, ಏನು ತಪ್ಪೈತೆ ಎತ್ತೈತೆ ಅಂತ ಅವ್ರಿಗೂ ಮನವರಿಕೆ ಮಾಡಿಕೊಡ್ಬೇಕು. ನೋಡಿ ಸರ್, ಹಿಂಗೆ ಮಳೆ ಬಂದರೆ ನಮ್ಮ ಏರಿಯಾದಲ್ಲಿ ಹಿಂಗೆ ಹಿಂಗೆ ಆಗ್ತದೆ, ಇದೆಲ್ಲ ಪ್ರೈವೇಟ್ನವರು ಲವೆಟ್ ಮಾಡಿ ಇದು ಮಾಡಿಕೊಟ್ಟಿದ್ದಾರೆ. ಇವಾಗ ರಸ್ತೆಗೆ ಟಾರ್ ಇಲ್ಲ, ನಮಗೆ ಅಭಿವೃದ್ಧಿಗೋಸ್ಕರ ಅಲ್ಲಿಂದ ಟ್ಯಾಕ್ಸಸ್ ಕರೆಕ್ಟಾಗಿ ಬರ್ತಾ ಇದೆ, ಜನಗಳು ಟ್ಯಾಕ್ಸಸ್ ಬರ್ತಾಯಿದೆ. ಆ ಟ್ಯಾಕ್ಸಸ್ಸಲ್ಲಿ ನಾವು ಹಿಂಗೆ ಇದು ಮಾಡ್ಕೊಂಡಿದ್ದೀವಿ, ದಯವಿಟ್ಟು ನನಗಿನ್ನೂ ಒಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿಕೊಡಿ, ನಾನು ಇಂಥ ಏರಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ. ಯಾರಾದರೂ ಒಬ್ಬರು ಟಿ ವಿ ಮುಂದೆ ಹೇಳಿದಾರಾ? ಇಲ್ಲೋವರೆಗೂ ಸರಿ, ಒಬ್ಬೊಬ್ಬ 5 ಸರಿ ಗೆದ್ದಿದ್ದೀನಿ, 6 ಸರಿ ಗೆದ್ದಿದ್ದೀನಿ ಅಂತ ಹೇಳ್ತಾರೆ. ಒಬ್ಬಂದೇನಾದರೂ ರಿಪೋರ್ಟ್ ಇದೆಯಾ ಪಬ್ಲಿಕ್ಗೆ ಗೊತ್ತಾಗಂಗೆ? ಅವನದೇನಾದರೂ ಗೊತ್ತಾಯಿತು ಅಂತಂದರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿರೋದು, ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಮಾತ್ರ ಟಿ ವಿ ಮುಂದೆ ಬರ್ತದೆ, ಅಭಿವೃದ್ಧಿ ಮಾಡಿರೋದು ಯಾವುದು ಬರ್ತಾ ಇಲ್ಲ. ಇಷ್ಟಿದೆ ಸೆಷನ್, ಸೆಷನ್ನು ದುಡ್ಡು. ಯಾರು ಸೆಷನ್ನಲ್ಲಿ ಗಲಾಟೆ ಮಾಡಿ ಮಾತಾಡೋಕ್ಕೆ ಸಿ ಎಮ್ಗೆ ಆಗಲಿ ಸಭಾಪತಿಗಳಿಗೆ ಅವಕಾಶ ಕೊಡೋದಿಲ್ಲ, ಆವತ್ತು ದಿನ ಆ ದುಡ್ಡು ಕಟ್ ಮಾಡಾಕ್ಬೇಕು. ಹಂಗೂ ಇದಾಯ್ತು ಅಂದರೆ ಅವ್ರನ್ನ ಸೇರಿಸಲು ಬಾರ್ದು, ಆಬ್ಸೆಂಟ್ ಮಾಡಿಸ್ಬೇಕು, ಅವ್ರಿಗೆ ಸಂಬಳ ಕಟ್ ಮಾಡಬೇಕು, ಸಂಬಳ ಅವ್ರಿಗೆ ತಿಂಗಳ ತೊಗೊಳೋ ವೇತನದಲ್ಲೂ ಕಟ್ ಮಾಡಬೇಕು. ಅವ್ರಿಗೇನು ಬೇರೆಯಿಂದ ರಿಸರ್ವ್ ಬ್ಯಾಂಕಲ್ಲಿ ಒತ್ತು ಕೊಡೋದಿಲ್ಲ, ನಮ್ಮ ಹಣ ಕಟ್ಟಿಸ್ಕೊಂಡು ಅವ್ರು ಕೊಡ್ತಾ ಇರೋದು, ನಮ್ಮ ಟ್ಯಾಕ್ಸ್ ಕಟ್ಕೊಂಡು, ನಮ್ಮ ಟ್ಯಾಕ್ಸ್ ಇದು ಮಾಡ್ಕೊಂಡು ಕಟ್ಕೊಂಡು ನಮಗೆ ಇದು ಮಾಡ್ತಾ ಇರೋದು, ಅವರು ಕೆಲಸ ಮಾಡಿಕೊಡ್ತಾ ಇರೋದು, ಅದರಲ್ಲೂ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲ MLA ಸಾಹೇಬರುಗಳಿಗೂ ಹೇಳಬೇಕು ಅಂತಂದರೆ, ಜನಗಳು ಸೇವೆ ಮಾಡಬೇಕಂದ್ರೆ ಜನಗಳದ್ದು ಬೆಳಗ್ಗೆ ಎದ್ದು ಜನಗಳ ಹತ್ರ ಹೋಗಿ ಅರ್ಧ ಅವರ್ ಒನ್ ಅವರ್ ಹೋಗಿ ಜನಗಳು ಒಂದೊಂದು ದಿನಕ್ಕೆ ಒಂದೊಂದು ಏರಿಯಾ ಸುತ್ತೋದ್ರು, ಅರ್ಧ ಅವರ್ ಒನ್ ಅವರ್ ಸುತ್ತೋದ್ರು, ಅಲ್ಲಿನ ಕಷ್ಟ ಮತ್ತು ಅಲ್ಲಿನ ರಸ್ತೆ ಅಲ್ಲಿನ ಒಳಚರಂಡಿ ಅಲ್ಲಿ ಏನಾಗಿದೆ ಅನ್ನೋದು ಎಲ್ಲ ಗೊತ್ತಾಗ್ತದೆ. ಏನು ಗೊತ್ತು, ಇವರೇನು ಇಲ್ದೇ ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ಮಾಡಿಸಿದ್ದೀವಿ ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಂದರೆ ಹೆಂಗೆ ಕೊಡ್ತಾರೆ, ಯಾವ ಲೆಕ್ಕ ಕೊಡ್ತಾರೆ? ಇವರು ಜನಗಳ ದುಡ್ಡಿರೋದ್ರಿಂದ ದಯಮಾಡಿ ಸಂಬಳ ತಗೊಳೋದ್ರಿಂದ ಎಲ್ಲ MLA ಸಾಹೇಬರುಗಳು ಅರ್ಧರ್ಧ ಗಂಟೆ ಹೋಗಿ ಕೇಳಿ, ಬರೀ ನಿಮ್ಮ 4 ಜನ ಹಿಂಬಾಲಕರನ್ನು ಕೇಳಬೇಡಿ, ಅರ್ಧರ್ಧ ಜನನ್ನ ಹೋಗಿ ಅರ್ಧರ್ಧ ಪರ್ಧ ಕೇಳ್ಕೊಂಡು ಹೋಗಕ್ಕೆ ಹೋಗ್ಬೇಡಿ, ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ, ಅವನ ಮೇಲೆ ಅಲ್ಲಿಂದ ಆ ಏರಿಯಾದಲ್ಲಿ ಯಾರಾದ್ರು ತೊಂದರೆ ಆಗ್ತಾಯಿದ್ರೆ ಅವ್ರನ್ನ ಕರೆಕ್ಟಾಗಿ ಹೋಗಿ ಖುದ್ದು ಪರಿಶೀಲನೆ ಮಾಡಿ ಮಾತಾಡಿ, ಆದರೆ ಸಹಾಯ ಮಾಡಿ, ಇಲ್ಲ ಅಂತಂದರೆ ಏನಾದರೂ ಒಂದು ಸಾಂತ್ವನ ಹೇಳ್ಬಿಟ್ಟು ಬನ್ನಿ. ಬೀಟ್ಲೆಸ್ ಕರ್ನಾಟಕ.